ಆಗುತ್ತೆ ಈ ಮಗು. ಯಾರು ಬಂದ್ಬಿಟ್ರೆ ಯಾರ ಕೈಲಾರ ಸಿಕ್ಕಾಕೊಂಡ್ರೆ ಕೆಲ್ಸ ಕೆಡುತ್ತೆ. ಏನ್ ಮಾಡೋದು? ಈಗ ಮಗುನೇನೋ ಎತ್ಕೊಂಡ್ಬಿಟ್ಟೆ. ಈ ಮನೆಯವ್ರ ಕಣ್ ತಪ್ಸಿ, ಈ ಜನಗಳ ಕಣ್ ತಪ್ಸಿ ಹೇಗ್ ಹೋಗೋದು? ಅಕ್ಕನ ತರ ನನಗ್ ಮಾಯ ಆಗಕ್ಕೂ ಬರಲ್ವೇ? ಮಗುಗಳನ್ನ ಯಾರು ಕೇಳಿಸ್ಕೊಂಡು ಮೇಲ್ಗಡೆ ಬರೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಅಯ್ಯಯ್ಯೋ, ಎಲ್ಲರೂ ಅಲ್ಲೇ ಕೂತಿದ್ದಾರೆ, ಹೇಗ್ ಹೋಗೋದು? ಇಲ್ಲ, ಸಿಕ್ಕಾಕೊಂತೀನಿ, ಬಾಲ್ಕನಿಂದ ಹೋಗೋದು ಬೆಟ್ರ್ ಅನ್ಸುತ್ತೆ. ಅಯ್ಯಯ್ಯೋ, ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಹೇಗ್ ಕರ್ಕೊಂಡು ಹೋಗ್ಲಿ? ಇಲ್ಲ, ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಏನ್ ಮಾಡೋದೀಗ? ಏನ್ ಮಾಡೋದು? ನಂದಿನಿ, ಯಾಕಮ್ಮ ಮೇಲ್ಗಡೆ ನೋಡ್ತಾ ಇದೀಯಾ? ಅತ್ತೆ, ಮಗು ಅಳ್ತಿರೋ ಸೌಂಡ್ ಕೇಳಿಸ್ತಾ ಇದೆ, ನಿಮಗೆ ಕೇಳಿಸ್ತಾ ಇದೆಯಾ? ಹೌದು ನಂದಿನಿ, ಮಗು ಎತ್ತಿರ್ಬೇಕು, ಹೋಗಿ ನೋಡೋಕು. ಅಂದ್ರೆ ಗ್ಯಾರಂಟಿ ಅಕ್ಕನ ಕೈ ಒಪ್ಸ್ಕೊಂತೀನಿ. ಏನ್ ಮಾಡೋದೀಗ? ಹೇಗೆ ಎತ್ಕೊಂಡು ಹೋಗ್ಲಿ? ಛೇ, ಈ ಮಗು ಈಗ್ಲೇ ಅಳ್ಬೇಕಿತ್ತ? ನಾನು ಹೋಗಾದ್ಮೇಲೆ ಆದ್ರೂ ಹತ್ತಿದ್ರೆ ಏನಾಗ್ತಿತ್ತು? ಇಲ್ಲ, ಏನಾದ್ರೂ ಆಗ್ಲಿ, ಈ ಮಗು ನಾನು ಎತ್ಕೊಂಡು ಹೋಗೇ ಹೋಗ್ತೀನಿ. ತುಂಡು, ಕಾಂಚನ ಹುಟ್ಟಿದ ಜಾಗ, ಪ್ರತಿರೂಪ, ಇದೆಲ್ಲ ವರ್ಕ್ ಆಗುತ್ತಾ? ಗುರುಗಳು ಹೇಳಿದ್ದನ್ನ ನಾವು ಒದಗಿಸಕ್ಕಾಗುತ್ತಾ? ವಾವ್, ಇವತ್ ನಮ್ಮ ಮನೆ ಏನಪ್ಪ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಷಯ್, ಏನ ಯಾರಾದ್ರೂ ಕರಿತೀಯಲ್ಲ, ನಡಿ ಹೋಣ. ನಿಂತ್ಕೋ. ಏನ್ ಯೋಚನೆ ಮಾಡ್ತಾ ಇದ್ದೆ? ಏನಿಲ್ಲ ಅಣ್ಣ, ಅದು ಮಕ್ಳಿಗಿಟ್ಟಿರೋ ಹೆಸರು. ಏನ್ ಸುಳ್ಳು ಹೇಳ್ತಾ ಇದೀಯ? ಹೆಸರು ಇಡೋದಕ್ ಮುಂಚೆ ಯೋಚನೆ ಮಾಡ್ತಾರೆ ಹೊರತು ಇಟ್ಟಾದ್ಮೇಲಲ್ಲ. ಇಲ್ಲ ಅಣ್ಣ, ಅದು ಏನೋ ಆಗಿದೆ. ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯ, ಹೇಳು ಏನಾಗಿದೆ ಅಂತ ಹೇಳು. ಆಕ್ಚುಲಾಗಿ ಏನೋ ಪ್ರಾಬ್ಲಮ್ ಇದೆ ಅಂತಾನೆ ತಿಳ್ಕೋ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅನ್ಕೋ, ಆದ್ರೆ ಅದೇನು ಅಂತ ನಾನು ನಿನ್ಗೆ ಹೇಳಕ್ಕಾಗಲ್ಲ. ನಾನು ನಿನಗೆ ಹೇಳಿದ್ರು ಅದು ನಿನಗೆ ಅರ್ಥ ಆಗಲ್ಲ, ಅರ್ಥ ಆದರೂ ನೀನು ಅದನ್ನ ನಂಬಲ್ಲ. ಸೊ ಹೇಳೇನು ಪ್ರಯೋಜನ ಹೇಳು. ನೀನು ಕಾಂಚನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ?
ಮಮ್ಮಿ ಯಾಕೆ ಅಳ್ತಾ ಇದ್ದೆ? ನನಗ್ ಗೊತ್ತು, ಅತ್ತಿದ್ದು ಆಕಾಶ್ ಎಲ್ಲ ನೀನೆ ಅಂತ. ಹೌದು ತಾನೆ? ನಂದಿನಿ ನನ್ನ ನೋಡ್ಬಿಟ್ರೆ ಏನಪ್ಪ ಮಾಡೋದು? ಏನಂದೆ ಏನಂದೆ ನೀನು? ಕಾಂಚನ ಬಗ್ಗೆನ? ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಲಿ? ಅದ್ ಸರಿ, ನಿನ್ಗೆ ಯಾಕೆ ಹಾಗನ್ಸ್ತು? ಈ ಮನೆಯಲ್ಲಿ ಯಾರೇ ಯೋಚನೆ ಮಾಡಿದ್ರು, ಯಾರೇ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು, ಅನುಮಾನನೇ ಇಲ್ಲದೆ ಅದಕ್ಕೆ ಕಾರಣ ಕಾಂಚನ ಅಂತ ಹೇಳಬಹುದು. ಅಂದ್ರೆ ಅಂದ್ರೆ ನಿಮ್ಗೆ? ನನಗೆ ಕಾಂಚನ ಬಗ್ಗೆ ಎಲ್ಲದೂ ಗೊತ್ತು. ನನಗೆ ಅವಳ ಬಗ್ಗೆ ಎಲ್ಲ ಗೊತ್ತು. ನಿನ್ಗೇನು ಗೊತ್ತು ಅಂತ ಹೇಳು. ಈಗ ಕಾಂಚನ ಏನು ಮಾಡಲ್ಲೋ? ಅಣ್ಣ, ಕಾಂಚನ ಏನು ಅನ್ನೋದು ನಿನಗೆ ಗೊತ್ತಾ? ಓ, ಅವಳು ಪಿಶಾಚಿ ಅನ್ನೋದು ನಿನಗೂ ಗೊತ್ತಾಗೋಯ್ತಾ? ನಿನಗೆ ಗೊತ್ತಾಗಿರಬಹುದು ಅಂತ ನನಗೂ ಅನ್ನಿಸ್ತು. ಏನಣ್ಣ ನೀನು ಹೇಳೋದು? ಅಂದರೆ ಕಾಂಚನ ದೆವ್ವ ಅನ್ನೋದು ನಿನಗೆ ಗೊತ್ತಿತ್ತಾ? ಹ್ಞೂ, ನಿನಗಿಂತ ಮುಂಚೆನೇ ಗೊತ್ತಿತ್ತು. ಇನ್ಫ್ಯಾಕ್ಟ್ ಈ ವಿಷಯನ ನನಗೆ ನಂದಿನಿನೇ ಹೇಳಿದ್ಲು. ಅದಾದಮೇಲೆ ನನಗೆ ಅದರ ಎಕ್ಸ್ಪೀರಿಯನ್ಸು ಆಯಿತು. ನೀನು ಅವಳು ದೆವ್ವದ ರೂಪದಲ್ಲಿ ಇರೋದನ್ನ ನೋಡಿದ್ಯಾ? ಅವಳು ದೆವ್ವದ ರೂಪದಲ್ಲಿರೋದು ನೋಡಿದ್ದೀನಿ. ಅವಳು ನಿಮ್ಮ ಅತ್ತಿಗೆ ದೇವ್ಯಾನಿ ಮೈ ಮೇಲೆ ಬಂದು ಏನೇನು ಮಾಡಿದಾಳೆ ಅನ್ನೋದು ನೋಡಿದ್ದೀನಿ. ಈಗ ನೀನು ಹೇಳು, ಆ ಕಾಂಚನ ಒಂದು ಆತ್ಮ ಅನ್ನೋದು ನಿನ್ಗೆ ಹೇಗೆ ಗೊತ್ತಾಯ್ತು? ನಾನು ದೇವ್ರನ್ನ ನಂಬೋವರೆಗೂ ದೆವ್ವನ ಗುಡ್ಸೋಕ್ಕಾಗಲಿಲ್ಲ ನೋಡು. ಇಲ್ಲ ಕಣೋ, ನೀನು ದೇವ್ರನ್ನ ನಂಬೋದಕ್ಕೂ ಆ ದೆವ್ವನೇ ಒಂದು ಕಾರಣ ಅಂತ ನಾನು ಹೇಳ್ತೀನಿ. ಮಹಾಚಾಲಾಕಿ, ಅದಕ್ಕೆ ಬೇಕಾಗಿರೋದು ನಿನ್ನ ಪ್ರೀತಿ. ಅದನ್ನು ಪಡ್ಕೊಳ್ಳೋದಿಕ್ಕೆ ಯಾವ ರೀತಿಯ ನಾಟಕವನ್ನಾದರೂ ಮಾಡಬಹುದು. ಹೌದಣ್ಣ, ನಮಗೆ ಮೀರಿದ್ದು, ನಮಗೆ ಕಣ್ಣಿಗೆ ಕಾಣಿಸ್ದಿರೋ ಯಾವುದೋ ಒಂದು ಶಕ್ತಿ ಇದೆ ಅಂತ ಅನುಮಾನ ಬಂದಮೇಲೇ ನಾನು ದೇವ್ರನ್ನ ನಂಬರಕ್ಕೆ ಶುರು ಮಾಡಿದ್ದು. ಸರಿ, ಈಗ ಮುಂದೇನಾಯ್ತು ಅಂತ ಹೇಳೋ. ನಮ್ಮ ಮನೆಗೆ ಬಂದು ಪೂಜೆ ಮಾಡಿದ್ರಲ್ಲ ಗುರುಗಳು, ಅವರು ನಿಮ್ಮ ಮನೆನ ಯಾವುದೋ ದುಷ್ಟಶಕ್ತಿ ಕಾಡ್ತಾ ಇದೆ, ನಿನ್ನ ಹೆಂಡತಿ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂದರೆ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿದ್ರು. ನಂದಿನಿ ಡೆಲಿವರಿ ದಿವಸ ನೀನು ಹೋಗಿದ್ದು ಅಲ್ಲಿಗೆ ತಾನೆ? ಅಣ್ಣ, ನಿನಗೆಲ್ಲ ಗೊತ್ತಿದೆಯಾ? ನನಗೆಲ್ಲ ಗೊತ್ತು. ನಂದಿನಿನೇ ನನಗೆಲ್ಲ ಹೇಳಿದ್ದಾಳೆ. ಗುರುಜಿ ಕರ್ದ ಕಡೆ ಹೋದ್ಮೇಲೆ ಏನಾಯ್ತು ಅಂತ ಹೇಳು. ಅವತ್ತಣ್ಣ ನಾನು ಗುರುಜಿ ಹತ್ರ ಹೋದೆ. ನಿನಗೆ ನಿನ್ ಹೆಂಡತಿನೂ ಈಗ ತಾನೇ ಹುಟ್ಟಿರೋ ಆ ಪುಟಾಣಿ ಮಕ್ಕಳು ಜೀವಂತವಾಗಿರ್ಬೇಕು ಅಂದ್ರೆ ನೀನ್ ನನ್ ಜೊತೆ ಬರ್ಬೇಕು. ಹೌದು, ನೀನ್ ನನ್ ಜೊತೆ ಬರ್ಬೇಕು. ಇಷ್ಟ ಆಯ್ತಣ್ಣ, ಈಗ್ಲೂ ಅಷ್ಟೆ, ಅವಳು ನಮ್ಮ ಮೇಲೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ಮಾಡಬಹುದು. ಯಾವ ರೂಪದಲ್ಲಿ ಬೇಕಾದ್ರೂ ದಾಳಿ ಮಾಡಬಹುದು. ಇನ್ಮೇಲೆ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಹೇಗಾದ್ರೂ ಮಾಡಿ
ಆ ಕಾಂಚನಕ್ಕೊಂದು ಗತಿ ಕಾಣಿಸ್ಬೇಕು. ಆ ಪ್ರಯತ್ನನೂ ಜಾರಿಯಲ್ಲಿದ್ಯಾಣ. ಹಾಗಾದ್ರೆ ಈ ವಿಚಾರದಲ್ಲಿ ನಿನ್ಗೆ ಏನೇ ಸಹಾಯ ಬೇಕಾದ್ರೂ ಕೇಳು, ನಾನು ಮಾಡ್ತೀನಿ. ನೀನೊಬ್ನೇ ಅನ್ಕೊಳ್ಬೇಡ ಕಣ, ನಿಮ್ಮ ಅಣ್ಣ ನಿನ್ ಸಪೋರ್ಟ್ಗಿದ್ದಾನೆ ಅನ್ನೋದನ್ನ ಮರಿಬೇಡ. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ನಂದಿನಿ ಜೊತೆ ನೀನು ನನ್ಗೆ ಸಪೋರ್ಟ್ಗಿರೋದು ನನಗಿನ್ನೂ ಧೈರ್ಯ ಬಂದಂಗಾಯ್ತು. ಫ್ರಾಕ್ ಹಾಕೊಂಡಿರೋದು ಏನದು ಸೌಂಡು, ಎಲ್ಲಿಂದ ಗೊತ್ತುಂಟು ಸೌಂಡು? ದೇವ್ರೆ, ಆ ನಂದಿನಿ ನನ್ನ ನೋಡ್ದೇ ಇರ್ಲಪ್ಪ, ಇಲ್ಲಿರೋದು ಗೊತ್ತಾಗ್ದೇ ಇರ್ಲಪ್ಪ. ಯಾಕೋ ಭೂಮಿ, ಅವಾಗಿಂದ ನಿನ್ನ ಮಾತಾಡ್ತಿರೋಳು ನಾನು, ನಿನಗೆ ಖುಷಿ ಆಗ್ಲಿ ಸಮಾಧಾನ ಆಗ್ಲಿ ಅಂತ ಏನೇನು ಪ್ರಯತ್ನ ಮಾಡ್ತಿರೋಳು ನಾನು. ನೀನ್ ನೋಡಿದ್ರೆ ಅವಾಗಿಂದ ಆ ಕಡೆನೇ ನೋಡ್ತಿದ್ಯಲ್ಲ ಭೂಮಿ. ಅವಳೇನ್ ಸಾಮಾನ್ಯದ ಮಗು ಅಲ್ಲ, ಆಗ್ಲೇ ಇಷ್ಟೆಲ್ಲ ಆಟನ, ಯಾಕೋ ನನ್ಗೇನೋ ಕಾದಿದೆ ಅನ್ಸ್ತಿದೆ. ಏನಿಟ್ಟಿದ್ಯಾ ಅಲ್ಲಿ? ನನ್ ಕಡೆ ನೋಡು ಭೂಮಿ, ನಿಮ್ ಅಮ್ಮ ಮಾತಾಡ್ತಿದ್ದೀನಿ. ನನಗ್ ಗೊತ್ತಿರೋ ಪ್ರಕಾರ ಮಗು ಯಾರನ್ನಾದ್ರೂ ಗುರುತಿಸ್ಬೇಕು, ಶಬ್ದ ಮಾಡಿದ ಕಡೆ ತಿರುಗ್ಬೇಕು ಅಂದ್ರೆ ಮಿನಿಮಮ್ 3 ತಿಂಗಳಾದ್ರೂ ಆಗಿರ್ಬೇಕು. ಆದ್ರೆ ಈ ಮಗು ನನ್ ಬಚ್ಚಿಟ್ಕೊಂಡಿದ್ ಕಡೆನೆ ನೋಡ್ತಿದ್ಯಲ್ಲ, ಹೇಗೆ? ಅಯ್ಯಯ್ಯೋ, ನಾನ್ ನೋಡು ನಿನ್ನ ಹತ್ರ ಮಾತಾಡ್ತಾ ಇಲ್ಲೇ ಇದ್ದೀನಿ. ಪಾಪ, ಅಲ್ಲಿ ಗೆಸ್ಟ್ಗಳನ್ನೆಲ್ಲ ಅತ್ತೆ ಒಬ್ರೇ ವಿಚಾರಿಸ್ಕೋತಾ ಇದ್ದಾರೆ. ಭೂಮಿ, ನೀನು ನಿನ್ ತಮ್ಮನ ಹಾಗೆ ಗಲಾಟೆ ಮಾಡದೆ ಮಲ್ಕೋ ಆಯ್ತಾ? ಅಮ್ಮ ಆಮೇಲೆ ಬರ್ತಾಳೆ. ಇವಳು ಹೋಗ್ತಿದ್ದಾಳೆ, ಹೋಗ್ತಿದ್ದಾಗೆ ಮಗುನ ಎಸ್ಕೇಪ್ ಮಾಡಬೇಕು. ದೇವ್ರೆ, ಆ ನಂದಿನಿ ನನ್ನ ನೋಡ್ದೇ ಇರ್ಲಪ್ಪ. ವಿನಾಯಕ, ನನ್ನ ಮಕ್ಕಳು ರಕ್ಷಣೆ ಮಾಡ್ತಿದ್ಯಾ ತಾನೆ? ನಾನು ನಿನ್ನನ್ನೇ ನಂಬಿದ್ದೀನಿ, ನನ್ನ ಮಕ್ಕಳನ್ನ ನೀನೇ ನೋಡ್ಕೊಳಪ್ಪ. ತಡ ಮಾಡಬಾರ್ದು. ಹಸ್ವಾದ್ರೊಳತ್ತೆ ನಿದ್ದೆ ಬಂದ್ರೊಳತ್ತೆ, ಅದು ಇವತ್ತು ಫಂಕ್ಷನ್ ನೋಡು, ಸ್ವಲ್ಪ ಸುಸ್ತಾಗಿರುತ್ತೆ, ಹೋಗಿ ನೋಡುಗಮ್ಮ. ನೋಡಿದ್ರ ಒಂದ್ ದಿವಸದಲ್ಲಿ ಫಂಕ್ಷನ್ ಹೆಂಗ್ ಅರೇಂಜ್ ಮಾಡಿದ್ದೀನಿ ಅಂತ. ಹ್ಯಾಟ್ಸ್ ಆಫ್ ಟು ಯು, ತುಂಬಾ ಚೆನ್ನಾಗಿರ. ಹೌದು,
ಮಾಡಿದ್ದಾಳೆ ಆಕಾಶ ಅಲ್ಲೋದ. ಕಾಂಚನ ಅಕ್ಷಯ್, 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 ನಂದಿನಿ ಕುಂತ ಇದ್ದಾಳೆ ಕಣೋ. ಅಕ್ಷಯ್ ಬೇಗ ಬನ್ನಿ, ಆಕಾಶ್ ಕಾಣಿಸ್ತಾ ಇಲ್ಲ. ಕಾಂಚನ ಏನಾದ್ರು ಮತ್ತೆ ಬಂದ್ಬಿಟ್ಲಾ? ಅಕ್ಷಯ್, ನೋಡ್ದಾಗಿದೆಯಲ್ಲ. ಕೈಯಲ್ಲಿ ಏನೋ ಬಚ್ಚಿಟ್ಕೊಂಡು ತಗೊಂಡು ಹೋಗ್ತಾ ಇದ್ದಾಳಲ್ಲ. ಆಕಾಶ್ ಕಾಣಿಸ್ತಾ ಇಲ್ಲ. ಅಮ್ಮ, ಆ ಪುಟ್ಟ ಮಗು ಎಲ್ಲಿ ಹೋಗಕ್ ಸಾಧ್ಯ ಹೇಳು. ಹೌದಮ್ಮ ನಂದಿನಿ, ಏನ್ ಹೇಳ್ತಾ ಇದೀಯ ನೀನು? 5 ನಿಮಿಷ ಮುಂಚೆ ಭೂಮಿ ಅಳ್ತಾ ಇದ್ದಾಳೆ ಅಂತ ಬಂದ್ ನೋಡಿದಾಗ ಇಬ್ರು ಇಲ್ಲೇ ತೊಟ್ಲಲ್ಲೇ ಇದ್ರು. ಹೌದಮ್ಮ, ನೀನೇ ಹೇಳಿದೆಯಲ್ಲ, ಮತ್ತೆ ಇಲ್ಲಿ ಯಾರು ಬಂದ್ರು? ಅದೇ ಗೊತ್ತಾಗ್ತಾ ಇಲ್ಲ ಅದೇ, ಮತ್ತೆ ಭೂಮಿ ಅಳ್ತಾ ಇದ್ದಾಳೆ ಅಂತ ಬಂದ್ ನೋಡಿದ್ರೆ ಇಲ್ಲಿ ಆಕಾಶ್ ಇಲ್ಲ. ನಂದಿನಿ, ಯಾಕಮ್ಮ ಗಾಬರಿ ಆಗ್ತೀಯಾ? ಗಾಬರಿ ಆಗ್ಬೇಡ, ಮಗು ಎಲ್ಲಿ ಹೋಗಕ್ ಸಾಧ್ಯ ಹೇಳು. ಮೋಸ್ಟ್ಲಿ ಅಜಯ್ ಅಕ್ಷಯ್ ಯಾರಾದ್ರೂ ಎತ್ಕೊಂಡು ಹೋಗಿರ್ತಾರೆ ಅಷ್ಟೇ, ಅದೇನು ನಡ್ಕೊಂಡು ಹೋಗಕ್ ಸಾಧ್ಯನಾ? ಅಯ್ಯೋ ಮಾವ, ನಿಮಗೆ ಗೊತ್ತಿಲ್ಲ. ಏನಾಯ್ತು ಅಕ್ಷಯ್? ಆಕಾಶ್ ಕಾಣಿಸ್ತಾ ಇಲ್ಲ.